ಹಾಯ್ ಎವ್ರಿವನ್, ಇವತ್ತು ನಾನು ನಿಮಗೆ ರಿಸಿಪ್ಟ್ ವೋಚರ್ ಹೇಗೆ ರೈಸ್ ಮಾಡ್ಬೋದು ಬೀಮಿಟ್ ಬಿಲಿಂಗ್ ಸಾಫ್ಟ್ವೇರ್ನಲ್ಲಿ ಅಂತ ಈ ವಿಡಿಯೋ ಥ್ರೂ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ರಿಸಿಪ್ಟ್ ವೋಚರ್ ನಾವು ಯಾವಾಗ ರೈಸ್ ಮಾಡ್ಬೋದಂದರೆ, ಇನ್ ಕೇಸ್ ನೀವು ಕ್ರೆಡಿಟ್ಗೆ ಬಿಲ್ ಮಾಡಿದರೆ ಆ್ಯಂಡ್ ಸ್ವಲ್ಪ ದಿನದ ನಂತರ ಆ ಪಾರ್ಟಿ ನಿಮಗೆ ಆ ಬಿಲ್ಲಿದ್ದು ಅಮೌಂಟ್ ಪೇ ಮಾಡ್ತಾ ಇದ್ದಾನಂದ್ರೆ ಅಂತ ಇದ್ದರೆ ಆಗ ನೀವು ರಿಸಿಪ್ಟ್ ವೋಚರ್ ರೈಸ್ ಮಾಡ್ಬೋದಾಗತ್ತೆ. ಅಂದರೆ ಯಾವಾಗ ಆ ಪಾರ್ಟಿ ಆ ಬಿಲ್ಲಿದ್ದು ಅಮೌಂಟ್ ಬಂದು ಕೊಡ್ತಾನೆ ನೋಡಿ, ಆಗ ನೀವು ರಿಸಿಪ್ಟ್ ವೋಚರ್ ರೈಸ್ ಮಾಡಬೇಕಾಗತ್ತೆ. ಸೊ ರಿಸಿಪ್ಟ್ ವೋಚರ್ ಇಲ್ಲಿ ಹೇಗೆ ಎಂಟ್ರಿ ಮಾಡ್ಬೋದಂದರೆ, ಇಲ್ಲಿ ಬಿಮೆಟಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಮೆನು ಬಾರಲ್ಲಿ, ಆಪ್ಷನ್ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಆ ಆಪ್ಷನ್ಗೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಅಲ್ಲಿ ನೀವು ಆಪ್ಷನ್ ನೋಡ್ಬೋದು, ರಿಸಿಪ್ಟ್ ಸ್ಲ್ಯಾಶ್ ಪೇಮೆಂಟ್ ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ನಿಮಗೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಟ್ರಾನ್ಸಾಕ್ಷನ್ ಟೈಪ್ ರಿಸಿಪ್ಟ್ ಅಂತಲೇ ಇರಬೇಕು. ಸೊ ನಾನು ಈಗ ಪೇ ಮಾಡುವಾಗ ಎರಡು ಥ್ರೂ ಪೇ ಮಾಡ್ಬೋದು, ಅಂದರೆ ಒಂದು ಕ್ಯಾಶ್ ಕೊಡ್ಬೋದು ಪಾರ್ಟಿ, ಅಥವಾ ಚೆಕ್ ಥ್ರೂ ಪೇ ಮಾಡ್ಬೋದು, ಅಥವಾ ಇನ್ನೊಂದು ನೆಫ್ಟ್ ಮಾಡ್ಬೋದು. ಈ ರೀತಿ ಪೇ ಮಾಡಿದಾಗ ಯಾವ ರೀತಿ ಎಂಟ್ರಿ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಸೊ ನಾವು ಫಸ್ಟ್ ಬ್ಯಾಂಕ್ ಥ್ರೂ ಅಂದರೆ ಚೆಕ್ ಥ್ರೂ ಪೇ ಮಾಡಿದರೆ ಕಸ್ಟಮರ್ ನಿಮ್ಮದು, ಆಗ ಹೇಗೆ ಎಂಟ್ರಿ ತಗೊಳ್ಬೋದು ಅಂತ ನಾನು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದು ಹೇಗೆ ಮಾಡ್ಬೋದಂದರೆ, ಇಲ್ಲಿ ಆ್ಯಡ್ ಅಂತ ಕೊಡಬೇಕು. ಆ್ಯಡ್ ಅಂತ ಕೊಟ್ಟ ಕೂಡಲೇ ನಿಮಗೆ ಕಾಣ್ಬೋದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ. ಇಲ್ಲಿ ಬ್ಯಾಂಕ್ ಅಂತ ಆಪ್ಷನ್ಗೆ ಚೂಸ್ ಮಾಡಬೇಕಾಗತ್ತೆ. ಆಗ ಬ್ಯಾಂಕ್ ಅಂತ ಆಪ್ಷನ್ಗೆ ಚೂಸ್ ಮಾಡಿ ಅಲ್ಲಿ ನೀವು ನೋಡ್ಬೋದು ಕ್ಯಾಶ್ ಸ್ಲ್ಯಾಶ್ ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತೆ. ಇದು ಏನಂದರೆ, ಇಲ್ಲಿ ಡಿಫಾಲ್ಟಾಗಿ ಬ್ಯಾಂಕ್ ಅಂತ ಅಕೌಂಟ್ ಬಂದಿರುತ್ತೆ. ಅಂದರೆ ಇಲ್ಲಿ ನೀವು ಕಾನ್ಫಿಗ್ರೇಷನಲ್ಲಿ ನಿಮ್ಮದು ಡಿಫಾಲ್ಟಾಗಿ ಯಾವ ಬ್ಯಾಂಕ್ ಸೆಟ್ ಮಾಡಿಟ್ಟಿರ್ತೀರೋ ನೀವು ಆ ಬ್ಯಾಂಕನ್ನೇ ತಗೊಳ್ಳುತ್ತೆ. ಇನ್ ಕೇಸ್ ನಿಮಗೆ ಅದು ಬೇಡ, ಬೇರೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆ ಅಂತ ಇದ್ದರೆ ನೀವು ಅದನ್ನು ಕಾನ್ಫಿಗ್ರೇಷನಲ್ಲಿ ಕೂಡ ಕೊಡ್ಬೋದು. ಈ ರೀತಿ ಸೆಟ್ಟಿಂಗ್ಸಲ್ಲಿ ಕಾನ್ಫಿಗ್ರೇಷನ್ಸ್ಗೆ ಹೋಗಿ ಅಲ್ಲಿ ನೀವು ಜನರಲ್ ಸೆಟ್ಟಿಂಗ್ಸ್ ಅಂತ ಆಪ್ಷನ್ನಲ್ಲಿ ಡಿಫಾಲ್ಟ್ ಕ್ಯಾಶ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮದು ಯಾವುದು ಡಿಫಾಲ್ಟ್ ಅಕೌಂಟ್ ಅಂತ ಸ್ಪೆಸಿಫೈ ಮಾಡಿದರೆ ಎವ್ರಿ ಟೈಮ್ ಆ ಅಕೌಂಟೇ ಲೋಡ್ ಆಗುತ್ತೆ. ಅಥವಾ ನೀವಿಲ್ಲಿ ಸ್ಪೆಸಿಫೈ ಮಾಡದಿದ್ದರೆ, ಕಾನ್ಫಿಗ್ರೇಷನಲ್ಲಿ ಸ್ಪೆಸಿಫೈ ಮಾಡದಿದ್ದರೆ, ನೀವಿಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಫೀಲ್ಡ್ ಇದೆಯಲ್ಲ, ಆ ಫೀಲ್ಡಲ್ಲಿ ಸ್ಪೇಸ್ ಬಾರ್ ಕೊಡೋ ಮೂಲಕ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟು ಕೂಡಲೇ ನಿಮಗೆ ಈ ರೀತಿ ವಿಂಡೋ ಬರುತ್ತೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಸೊ ಇಲ್ಲಿ ನೀವು ಡಿಫ್ರೆಂಟ್ ಕಾಲಮ್ಸನ್ನು ನೋಡ್ಬೋದು. ವೆರಿ ಫಸ್ಟ್ ಕಾಲಮ್ ಇರುತ್ತೆ ಇನ್ಸ್ಟ್ರೂಮೆಂಟ್ ನಂಬರ್. ಈ ಇನ್ಸ್ಟ್ರೂಮೆಂಟ್ ನಂಬರ್ ಏನಂದರೆ, ಆ ಚೆಕ್ಕಿದ್ದು ನಂಬರ್ ಇರುತ್ತಲ್ಲ, ಆ ನಂಬರನ್ನು ನಾವಿಲ್ಲಿ ಕೊಡಬೇಕಾಗತ್ತೆ. ಅದೇ ರೀತಿ ಆ ಚೆಕ್ಕಿದ್ದು ಡೇಟ್ ಏನಿರುತ್ತೆ ಅದನ್ನು ನಾವು ಡೇಟ್ ಕಾಲಮಲ್ಲಿ ಕೊಡಬೇಕು. ನಾನೀಗ ಡಮ್ಮಿಗೆ ಒಂದು ಎಂಟ್ರಿ ಕೊಡ್ತಿದ್ದೇನೆ, ಸೊ ಅದು ಇವತ್ತಿದ್ದು ಡೇಟಿಗೆ ಬರ್ತಾ ಇದೆ. ಸೊ ನೆಕ್ಸ್ಟ್ ಏನಂದರೆ ಅಮೌಂಟ್, ಆ ಚೆಕ್ಕಲ್ಲಿ ಎಷ್ಟು ಅಮೌಂಟ್ ಇದೆ, ಆ ಪಾರ್ಟಿದು ಎಷ್ಟು ಅಮೌಂಟಿದ್ದು ಚೆಕ್ ಕೊಟ್ಟಿರ್ತಾರೆ ನೋಡಿ, ಆ ಚೆಕ್ಕಿದ್ದ ಅಮೌಂಟನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡಬೇಕಾಗತ್ತೆ. ಈ ರೀತಿ ನೆಕ್ಸ್ಟ್ ಕಾಲಮ್ ಇರುತ್ತೆ ಬ್ಯಾಂಕ್ ಸ್ಲ್ಯಾಶ್ ಬ್ರ್ಯಾಂಚ್ ಅಂತ. ಇದು ಏನಂದರೆ, ಆ ಚೆಕ್ ಯಾವ ಬ್ರ್ಯಾಂಚಿದ್ದಾಗಿರ್ತದೆ ನೋಡಿ, ಆ ಹೆಸರನ್ನು ನಾವಿಲ್ಲಿ ಸ್ಪೆಸಿಫೈ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ರಿಮಾರ್ಕ್ಸ್. ಈ ರಿಮಾರ್ಕ್ಸಲ್ಲಿ ಲೈಕ್ ಇದು ಟೆಕ್ಸ್ಟ್ ಅಂದರೆ ನೋಟಿಫಿಕೇಷನ್ ಥರ ಇರುತ್ತೆ, ಏನಾದರೂ ರಿಮಾರ್ಕ್ಸ್ ಕೊಡಲಿಕ್ಕಿದ್ರೆ ನೀವಿಲ್ಲಿ ಕೊಡ್ಬೋದು. ಸಾರಿ, ನೋಟಿಫಿಕೇಷನ್ ಅಲ್ಲ, ಲೈಕ್ ಏನು ಹೇಳ್ತೇವೆ ನಾವು ಇದಕ್ಕೆ ನರೇಷನ್ ಫೀಲ್ಡ್ ಅಂತ ಹೇಳ್ತೇವಲ್ಲ, ಆ ರೀತಿ. ಅಂದರೆ ಏನಾದರೂ ನಿಮಗೆ ರಿಮಾರ್ಕ್ಸ್ ಕೊಡಲಿಕ್ಕಿದ್ರೆ, ಆ ಚೆಕ್ಕಿದು ಡೀಟೇಲ್ ಏನಾದರೂ ಹಾಕ್ಲಿಕ್ಕಿದ್ರೆ ಅದನ್ನು ನೀವು ರಿಮಾರ್ಕ್ಸಲ್ಲಿ ಎಂಟ್ರಿ ಕೊಡ್ಬೋದು. ವೆರಿ ಲಾಸ್ಟ್ ಕಾಲಮಲ್ಲಿ ನೋಡ್ಬೋದು ನೀವು ಇಮಿಡಿಯೇಟ್ ಇಫೆಕ್ಟ್. ಇಲ್ಲಿ ಎರಡು ಆಪ್ಷನನ್ನು ನೀವು ನೋಟಿಸ್ ಮಾಡ್ಬೋದು, ಎಸ್ ಆರ್ ನೋ ಅಂತ ಇರುತ್ತೆ. ನೋ ಅಂತ ಇದ್ದರೆ ಏನಾಗುತ್ತೆ ಅಂದರೆ, ಈಗ ಕೆಲವೊಮ್ಮೆ ಚೆಕ್ ಏನಾಗುತ್ತೆ, ಬಂದ ಕೂಡಲೇ ಕ್ಲಿಯರ್ ಆಗಲ್ಲ, ಸ್ವಲ್ಪ ದಿನದ ನಂತರ ಕ್ಲಿಯರ್ ಆಗುತ್ತೆ. ಸೊ ಆ ಕೇಸಲ್ಲಿ ಇಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಚೆಕ್ ಆಗಲೇ ಕ್ಲಿಯರ್ ಆಗ್ತಾ ಇದೆ ಅಂತ ಇದ್ದರೆ ನೀವಿಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ನಂತರ ಇಲ್ಲಿ ಓಕೆ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಆಗ ನೀವಲ್ಲಿ ಅಮೌಂಟ್ ಫೀಲ್ಡಲ್ಲಿ ಎಷ್ಟು ಅಮೌಂಟ್ ಸ್ಪೆಸಿಫೈ ಮಾಡಿರ್ತೀರಾ ಆ ಅಮೌಂಟ್ ಇಲ್ಲಿ ಬರುತ್ತೆ. ಆನಂತರ ನೀವು ಆ ಫೀಲ್ಡಿಂದ ಎಂಟರ್ ಕೊಟ್ಟರೆ ಪಾರ್ಟಿ ಅಕೌಂಟ್ ಅಂತ ಒಂದು ಫೀಲ್ಡ್ ಇರುತ್ತೆ. ಇಲ್ಲಿ ಸ್ಪೇಸ್ ಬಾರ್ ಕೊಟ್ಟು ಯಾವ ಪಾರ್ಟಿ ನಿಮಗೆ ಹಣ ಕೊಟ್ಟಿದ್ದಾರೆ ನೋಡಿ, ಆ ಪಾರ್ಟಿದು ಅಕೌಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಎಕ್ಸಾಂಪಲ್ಗೆ ಮಹೇಶ್ ಟ್ರೇಡರ್ಸ್ ಅಂತ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ವೆರಿ ನೆಕ್ಸ್ಟ್ ನೀವು ಆ ಫೀಲ್ಡಿಂದ ಎಂಟರ್ ಕೊಟ್ಟರೆ ನಿಮಗೆ ಒಂದು ವಿಂಡೋ ಬರುತ್ತೆ. ಈ ವಿಂಡೋಗೆ ನಾವು ಅಡ್ಜಸ್ಟ್ಮೆಂಟ್ ಡೀಟೇಲ್ ಅಂತ ಹೇಳ್ತೇವೆ. ಈ ವಿಂಡೋ ಏನಂದರೆ, ಇಲ್ಲಿ ನೀವು ಬೇರೆ ಬೇರೆ ಸೇಲ್ಸ್ ಬಿಲ್ಸನ್ನು ನೋಡ್ಬೋದು. ಅಂದರೆ ಆ ಪಾರ್ಟಿಗೆ ನೀವು ಎಷ್ಟೆಲ್ಲ ಸೇಲ್ಸ್ ಬಿಲ್ ಮಾಡಿರ್ತೀರಾ ನೋಡಿ, ಅದೆಲ್ಲ ಬಿಲ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ ನಿಮಗೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ, ಈಗ ನೀವು ರಿಸಿಪ್ಟ್ ವೋಚರ್ ರೇಸ್ ಮಾಡ್ತಿದ್ದೀರಾ, ಆ ರಿಸಿಪ್ಟ್ ವೋಚರ್ ಯಾವ ಬಿಲ್ಲಿಗೆ ಅಡ್ಜಸ್ಟ್ ಆಗಬೇಕು ನೋಡಿ, ಆ ಬಿಲ್ಲನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಏನಾಗುತ್ತೆ, ಆ ಬಿಲ್ಲಿಗೆ ಆ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾ ಅಂದರೆ ನೀವೀಗ ಇಲ್ಲಿ ಯಾವ ರೆಕಾರ್ಡನ್ನು ಸೆಲೆಕ್ಟ್ ಮಾಡ್ತೀರೋ
ಆ ರೆಕಾರ್ಡಿಂದ ಈ ರಿಸಿಪ್ಟ್ ವೋಚರ್ ಹಣ ಅಡ್ಜಸ್ಟ್ ಆಗಿ ನಿಮಗೆ ತೋರಿಸ್ತದೆ, ಬಾಕಿ ಉಳಿದ ಹಣ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ತೋರಿಸ್ತದೆ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಓಕೆ ಅಂತ ಕೊಡಬೇಕು. ಇಲ್ಲಿ ಇನ್ನೊಂದೇನೊಂದು ನೋಟ್ ಮಾಡ್ಕೋಬೇಕಾದೇನಂದರೆ, ಇನ್ ಕೇಸ್ ನೀವು ಯಾವುದೇ ರಿಸಿಪ್ಟ್ ವೋಚರ್ ಹಾಕುವಾಗ ಯಾವುದೇ ಬಿಲ್ಸನ್ನು ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಿದ್ರೆ ನೆಕ್ಸ್ಟ್ ಇಯರ್ ಎಂಡ್ ಆಗುವಾಗ ಅದು ಪೆಂಡಿಂಗ್ ಡೀಟೇಲಲ್ಲಿ ಪಾಸ್ ಆಗುತ್ತೆ ನಿಮಗೆ ರೆಫರೆನ್ಸಲ್ಲಿ ಆ ಪಾರ್ಟಿ ಅಕೌಂಟಿದ್ದು. ಸೊ ಬೆಟರ್ ನಾವಿಲ್ಲಿ ರಿಸಿಪ್ಟ್ ವೋಚರ್ ಹಾಕುವಾಗ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ನೆಕ್ಸ್ಟ್ ಪಾರ್ಟಿ ಡಾಕ್ಯುಮೆಂಟ್ ನಂಬರ್ ಆ್ಯಂಡ್ ಡಾಕ್ಯುಮೆಂಟ್ ಪಾರ್ಟಿ ಡಾಕ್ಯುಮೆಂಟ್ ನಂಬರ್ ಆ್ಯಂಡ್ ಖಾಲಿ ಡಾಕ್ಯುಮೆಂಟ್ ನಂಬರ್ ಅಂತ ಫೀಲ್ಡ್ ಇರುತ್ತೆ. ಇದೇನು ನೆಸೆಸರಿ ಫೀಲ್ಡ್ ಏನಲ್ಲ. ಇಲ್ಲಿ ನೀವು ಆ ಪಾರ್ಟಿದು ಡಾಕ್ಯುಮೆಂಟ್ ನಂಬರ್ ಅಥವಾ ಏನಾದರೂ ಡಾಕ್ಯುಮೆಂಟ್ ಡೀಟೇಲ್ ಇದ್ದರೆ ಇಲ್ಲಿ ಸ್ಪೆಸಿಫೈ ಮಾಡ್ಬೋದು. ಇನ್ನೊಂದು ನೆಕ್ಸ್ಟ್ ನೋಡ್ಬೋದು ನೀವು ರೆಫರೆನ್ಸ್ ಅಂತ. ಈ ರೆಫರೆನ್ಸ್ ಫೀಲ್ಡಲ್ಲಿ ಆ ಪಾರ್ಟಿದ್ದು ಏನಾದರೂ ರೆಫರೆನ್ಸ್ ಕೊಡಲಿಕ್ಕಿದ್ರೆ ನೀವಿಲ್ಲಿ ಲೈಕ್ ರಿಮಾರ್ಕ್ಸ್ ಏನಾದರೂ ಹಾಕ್ಲಿಕ್ಕಿದ್ರೆ ನೀವಿಲ್ಲಿ ಹಾಕ್ಬೋದು. ನಂತರ ಎಲ್ಲ ಡೀಟೇಲ್ ಫಿಲ್ ಮಾಡಿ ಆದ ನಂತರ ನೀವಿಲ್ಲಿ ಸೇವ್ ಅಂತ ಬಟನ್ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ನೀವು ಮಾಡಿದಂತಹ ರಿಸಿಪ್ಟ್ ವೋಚರ್ ಸೇವ್ ಆಗುತ್ತೆ. ಇದಕ್ಕೆ ಶಾರ್ಟ್ಕಟ್ ಕೀ ಕೂಡ ಇದೆ, F8 ಅಂತ. ಸೊ ಇದು ಏನಾಗುತ್ತೆ, ಇನ್ ಕೇಸ್ ಪಾರ್ಟಿ ನಿಮಗೆ ಚೆಕ್ ಥ್ರೂ ಪೇ ಮಾಡಿದರೆ ಹೇಗೆ ಎಂಟ್ರಿ ಮಾಡ್ಬೋದಂತ ನಾನು ಹೇಳಿದ್ದೇನೆ. ಇನ್ ಕೇಸ್ ನಿಮಗೆ ಪಾರ್ಟಿ ಕ್ಯಾಶ್ ಥ್ರೂ ಪೇ ಮಾಡಿದರೆ ಆಗ ಎಂಟ್ರಿ ಹೇಗೆ ತಗೊಳ್ಬೇಕಂದ್ರೆ, ಈ ರೀತಿ ಆ್ಯಡ್ ಕೊಟ್ಟಾದ ನಂತರ ವೆರಿ ಫಸ್ಟ್ ಆಪ್ಷನ್ ಇರುತ್ತಲ್ಲ ಕ್ಯಾಶ್ ಅಂತ, ಆ ಆಪ್ಷನ್ನೇ ಸೆಲೆಕ್ಟೆಡ್ ಮಾಡಬೇಕು ನೀವು. ಆನಂತರ ಅಲ್ಲಿಂದ ಎಂಟರ್ ಕೊಟ್ಟ ಕೂಡಲೇ ಅಮೌಂಟ್ ಅಂತ ಫೀಲ್ಡ್ ಇರುತ್ತೆ. ಇಲ್ಲಿ ನೀವು ಆ ಎಷ್ಟು ಕ್ಯಾಶ್ ಅಮೌಂಟ್ ಕೊಟ್ಟಿದ್ದಾರೆ ನಿಮಗೆ ಪಾರ್ಟಿ, ಆ ಅಮೌಂಟನ್ನು ಸ್ಪೆಸಿಫೈ ಮಾಡಬೇಕು. ನಂತರ ಎಂಟರ್ ಕೊಟ್ಟ ಕೂಡಲೇ ಪಾರ್ಟಿ ಅಕೌಂಟ್ ಫೀಲ್ಡ್ ಸೇಮ್ ಆಗ ಹೇಳಿದ ಹಾಗೆ ಯಾವ ಪಾರ್ಟಿ ನಿಮಗೆ ಹಣ ಕೊಟ್ಟಿರ್ತಾರೆ ನೋಡಿ ಆ ಪಾರ್ಟಿ ಹೆಸರನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಆ ಫೀಲ್ಡಿಂದ ಎಂಟರ್ ಕೊಟ್ಟ ಕೂಡಲೇ ಅಡ್ಜಸ್ಟ್ಮೆಂಟ್ ಡೀಟೇಲ್ ಬರುತ್ತೆ. ಅಲ್ಲಿ ಆ ರಿಸಿಪ್ಟ್ ವೋಚರ್ ಯಾವ ಬಿಲ್ಲಿಗೆ ಅಡ್ಜಸ್ಟ್ ಆಗಬೇಕು, ಯಾವ ಬಿಲ್ಲಿದ್ದು ಆ ಹಣ ಕೊಟ್ಟಿದ್ದಾರೆ ಆ ಬಿಲ್ಲನ್ನು ನೀವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಈ ರೀತಿ ಟಿಕ್ ಮಾರ್ಕ್ ಮಾಡೋ ಮೂಲಕ. ಆನಂತರ ಇಲ್ಲಿ ಓಕೆ ಕೊಟ್ಟು ನಿಮಗೆ ರೆಸ್ಟ್ ಉಳಿದ ಡೀಟೇಲನ್ನು ಫಿಲ್ ಮಾಡಿಕೊಂಡು ನಂತರ ನಾವಿಲ್ಲಿ ಸೇವ್ ಅಂತ ಕೊಟ್ಟರೆ ಆಯಿತು. ಈಗ ಸೊ ಇಲ್ಲಿ ನಾನು ಬೇಸಿಕ್ಲಿ ನಿಮಗೆ ರಿಸಿಪ್ಟ್ ವೋಚರ್ ಹೇಗೆ ಮಾಡ್ಬೋದು ಬಿಮೇಡ್ ಸಾಫ್ಟ್ವೇರ್ನಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ ಕೇಸ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ಸ್ ಇದ್ದರೆ ನೀವು ನಮ್ಮ ಕಸ್ಟಮರ್ ಕೇರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ ಕೇಸ್ ನಮ್ಮದು ಕಸ್ಟಮರ್ ಕೇರಿದ್ದು ನಂಬರ್ ನಿಮಗೆ ಗೊತ್ತಿಲ್ಲ ಅಂತ ಇದ್ದರೆ ಇಲ್ಲಿ ಹೆಲ್ಪ್ ಅಂತ ಆಪ್ಷನ್ ಇರುತ್ತೆ ಮೆನು ಬಾರಲ್ಲಿ, ಅಲ್ಲಿ ಎಬೋಟ್ ಸಾರಾ ಬಿಮೆಟ್ಗೆ ಹೋಗಿ, ಆಗ ನಿಮಗೆ ಈ ರೀತಿ ಒಂದು ವಿಂಡೋ ಬರುತ್ತೆ. ಅದರಲ್ಲಿ ನೀವು ಫಾರ್ ಸಪೋರ್ಟ್ ಅಂತ ನಂಬರ್ ನೋಡ್ಬೋದು ನಮ್ಮದು 8722033366. ಇದು ನಮ್ಮದು ಕಸ್ಟಮರ್ ಕೇರಿದ್ದು ನಂಬರ್ ಆಗಿರ್ತದೆ. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮದು ಡೌಟ್ಸನ್ನು ಕ್ಲಾರಿಫೈ ಮಾಡಿಕೊಳ್ಳಿ. ಥ್ಯಾಂಕ್ ಯು.